ಇನ್ನೀಗ ಸಚಿವರು ಟ್ವೀಟ್ ಕೂಡ ಮಾಡಿದ್ದಾರೆ. ಈ ಗಲಭೆಯಲ್ಲಿ ಕಾಂಗ್ರೆಸ್ ಮುಖವಾಡ ಕಳಚಿದೆ. ಕಲೀಂ ಪಾಷಾನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಡಿಜೆ ಹಳ್ಳಿ ಗಲಭೆಗೆ ಸಚಿವ ಡಾಕ್ಟರ್ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾರಿದರಲ್ಲಿ ಭಾಗಿಯಾಗಿದ್ದಾರೋ ಆ ಆರೋಪಿಗಳ ಹೆಡೆಮುರಿ ಕಟ್ಟೋದ್ರಲ್ಲಿ ನಮ್ಮ ಸರ್ಕಾರ ಸಮರ್ಥ ಇದೆ. ಕಾಂಗ್ರೆಸ್ಗೆ ಈಗಲಾದರೂ ಸತ್ಯದ ಅರಿವಾಯಿತೆ ಅಂತ ಕ್ವಶ್ಚನ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ಮುಖಂಡರಿಗೆ ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್. ಬ್ರೇಕಿಂಗ್ ನ್ಯೂಸ್. ಬಲಭಾಗದಲ್ಲಿ ಆ ಟ್ವೀಟ್ ರನ್ ಥ್ರೂ ಹೋಗ್ತಾ ಇದೆ. ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಿಸ್ತು. ಕ್ರೌರ್ಯದ ಮನಸ್ಥಿತಿ, ದ್ಯೋತಕವಾಗಿ ಪುಂಡಾಟಿಕೆ ಮರೆದಿದ್ದ ಬಿಬಿಎಂಪಿ ಸದಸ್ಯ ಆತನ ಬಗ್ಗೆ ಕೂಡ ಹೇಳಿದ್ದಾರೆ. ಕೀಚಕರ ಹೆಡೆಮುರು ಕಟ್ಟುವಲ್ಲಿ ನಮ್ಮ ಸರ್ಕಾರ ಸಮರ್ಥ ಇದೆ. ಕಾಂಗ್ರೆಸ್ನವರು ಈಗಲಾದರೂ ಸತ್ಯದ ಅರಿವಾದೀತೆ ಅಂತ ಕೂಡ ಕ್ವಶನ್ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್. ಅವರ ಟ್ವೀಟ್ ಇದನ್ನು ಹೇಳ್ತಾ ಇದೆ. ಇನ್ನು ಬೆಂಗಳೂರು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಲಭೆ ಪ್ರಕರಣದಲ್ಲಿ ಎಸ್ಡಿಪಿಐ ಪಾತ್ರ ಇದೆ. ಎಸ್ಡಿಪಿಐ ಬ್ಯಾನ್ಗೆ ಸುರೇಶ್ ಕುಮಾರ್ ಒತ್ತಾಯ ಮಾಡಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಎಸ್ಡಿಪಿಐ ಬ್ಯಾನ್ ಮಾಡೋದನ್ನ ಎಲ್ಲರೂ ಕೂಡ ಒಪ್ಪಬೇಕು. ಎಸ್ಡಿಪಿಐ ಪ್ಲಸ್ ಪಿಎಫ್ಐ ಸಂಘಟನೆ ನಿಷೇಧಕ್ಕೆ ನನ್ನ ಬೆಂಬಲ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಜೊತೆಗೆ ಎಸ್ಡಿಪಿಐ. ಸೊ ಚಾಮರಾಜನಗರದಲ್ಲಿ ಸಚಿವ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಮಾದರಿಯಲ್ಲಿ ನಷ್ಟ ವಸೂಲಿಗೆ ಬೆಂಬಲ ಇದೆ ಅಂತ ಕೂಡ ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ಇರಬಾರದು ಅನ್ನುವ ಮತ್ತೆ ಬೆಂಗಳೂರಲ್ಲಿ ಆಗಿದ್ದಲ್ಲಿ ಎಸ್ಡಿಪಿಐ ಪಾತ್ರ ಬಹಳಷ್ಟಿದೆ ಅಂತ ಇವತ್ತು ಸುದ್ದಿ ಹೊರಗಡೆ ಬರ್ತಾ ಇದೆ, ಮಾಹಿತಿ ಹೊರಗಡೆ ಬರ್ತಾ ಇದೆ. ಮತ್ತು ಈ ರೀತಿ ಮಾಡೋ ಸಂಘಟನೆಗಳೇನಿದೆ ಅದು ಸಮಾಜದ್ರೋಹಿ ಸಂಘಟನೆಗಳು. ಸಮಾಜದಲ್ಲಿ ಶಾಂತಿ ಇರಬಾರ್ದು, ನೆಮ್ಮದಿ ಇರಬಾರ್ದು ಅನ್ನುವ ಒಂದು ಧ್ಯೇಯವನ್ನು ಒಂದು ಗುರಿ ಇಟ್ಕೊಂಡಿರುವ ಸಂಘಟನೆಗಳು. ಏನಿವತ್ತು ಕೂಗು ಎದ್ದಿದೆ ಎಸ್ ಡಿ ಪಿ ಐನ ನಿಷೇಧ ಮಾಡಬೇಕು, ಬ್ಯಾನ್ ಮಾಡಬೇಕು ಅಂತ, ಅದು ಎಲ್ಲರೂ ಕೂಡ ಒಪ್ಪೋಳೋವಂಥ ಒಂದು ಬೇಡಿಕೆ, ಸರ್ವಸಮ್ಮತಿ ಇರುವ ಒಂದು ಬೇಡಿಕೆ. ಯಾಕಂದರೆ ಜನಕ್ಕೆ ಬೇಕಾಗಿರೋದು ಶಾಂತಿ, ನೆಮ್ಮದಿ, ಸೌಹಾರ್ದತೆ ಬೇಕು. ಅಂಥ ಸಮಯದಲ್ಲಿ ಇವರು ಯಾವುದೋ ವಿಧಾನದಿಂದ ಅದನ್ನು ಕದಡೋ ಒಂದು ಪ್ರಯತ್ನ ಪಡ್ತಾರೆ. ಖಂಡಿತ ಎಸ್ ಡಿ ಪಿ ಐ ಇರ್ಬೋದು, ಪಿ ಎಫ್ ಐ ಇರ್ಬೋದು, ಈ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಅಂತ ನಾನೂ ಕೂಡ ನನ್ನ ಒಂದು ಬಲವಾದ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ. ಮತ್ತೆ ಬೆಂಗಳೂರಲ್ಲಿ ಆಗಿದ್ದಲ್ಲಿ ಎಸ್ ಡಿ ಪಿ ಐ ಬೆಂಗಳೂರು ಗಲಭೆ ಸಂಬಂಧ 22 ಎಫ್ಐಆರ್ಗಳು ಕೂಡ ಈ ಕ್ಷಣಕ್ಕೆ ದಾಖಲಾಗಿರೋದು. ಟೋಟಲಿ ಡಿಜೆಹಳ್ಳಿ ಕೆಜಿಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಇದುವರೆಗೂ ಒಟ್ಟು 22 ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ 11 ಎಫ್ಐಆರ್, ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ 11 ಎಫ್ಐಆರ್. ಸೊ 22 ಟೋಟಲ್. ಇದುವರೆಗೆ 206 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಬಂಧನ 206, ಅದರಲ್ಲಿ 180ಕ್ಕೂ ಹೆಚ್ಚು ಜನ ಎಸ್ಡಿಪಿಐ ಸಂಘಟನೆಯವರು ಅಂತ ಗೊತ್ತಾಗಿದೆ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, 11 ಎಫ್ಐಆರ್ ಡಿಜೆಹಳ್ಳಿ ಠಾಣೆಯಲ್ಲಿ ದಾಖಲಾಗಿದೆ. ಕೆಜಿಹಳ್ಳಿ ಠಾಣೆಯಲ್ಲೂ ಕೂಡ 11 ಎಫ್ಐಆರ್ ದಾಖಲಾಗಿದೆ. ಟೋಟಲ್ ಇಡೀ ಪ್ರಕರಣ ಸಂಬಂಧಪಟ್ಟಾಗಿ ಇದುವರೆಗೂ 22 ಎಫ್ಐಆರ್ಗಳು ಕೂಡ ದಾಖಲಾಗಿದೆ ಬೆಂಗಳೂರು ಆ ಮೂರು ಏರಿಯಾದಲ್ಲಿ ಗಲಭೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ 206 ಜನರನ್ನ ಇದುವರೆಗೆ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 180ಕ್ಕೂ ಹೆಚ್ಚು ಜನ ಎಸ್ ಡಿ ಪಿ ಐ ಸಂಘಟನೆಯವರು ಅಂತ ಈಗ ಸಿಕ್ಕಿರುವಂತಹ ಮಾಹಿತಿ. ಬಹಳ ಕ್ರೂಷಿಯಲ್. ಆ ವ್ಯಕ್ತಿ ಒಂದು ಪೋಸ್ಟ್ ಹಾಕಿದ್ದಾನೆ, ಅದು ನಮ್ಮ ಕಡೆ ತಡ್ಕೊಳಕ್ ಆಗ್ತಾ ಇಲ್ಲ. ಪೊಲೀಸರು ಆಕ್ಷನ್ ತಗೋತಿಲ್ಲ ಅಂತ ತಾನೆ ಶುರುವಾಗಿದ್ದು ಇಡೀ ಪ್ರಕರಣ. ಈಗ ಆ ನವೀನ್ ಅನ್ನೋ ವ್ಯಕ್ತಿ ಇದ್ದಲ್ಲ, ಆತನ ಅಫ್ಕೋರ್ಸ್ ಪೊಲೀಸರು ಕರ್ಕೊಂಡು ಹೋಗಿದ್ರು, ಅವ್ರು ಎನ್ಕ್ವೈರಿ ಮಾಡ್ತಾ ಇದ್ರು. ಇದೀಗ ಡಿಜೆ ಹಳ್ಳಿ ಠಾಣೆಗೆ ನವೀನ್ ಅವರ ತಂದೆ ಬಂದಿದ್ದಾರಂತೆ. 5 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ನವೀನ್. ವಿವಾದಾತ್ಮಕ ಪೋಸ್ಟ್ ಅನ್ನ ಮಾಡಿದ್ರು ಅನ್ನೋ ಆರೋಪವನ್ನ ಫೇಸ್ ಮಾಡ್ತಿದ್ದಾರೆ ನವೀನ್. ಮಗನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ನವೀನ್ ಅವರ ಅಪ್ಪ ಪವನ್. ಆ ನವೀನ್ ಯಾರು? ಅಫ್ಕೋರ್ಸ್ ಶಾಸಕರಾದಂತಹ ಶ್ರೀನಿವಾಸ್, ಅಖಂಡ ಶ್ರೀನಿವಾಸ್ ಅವರ ಬಾಮೈದಿನಲ್ಲೊಬ್ರು ಆ ನವೀನ್. ನವೀನ್ ಅವ್ರನ್ನ ನೋಡ್ಕೊಂಡು ಹೋಗೋದಕ್ಕೆ ಇದೀಗ ಪವನ್ ಅವರ ತಂದೆ ಬಂದಿದ್ದಾರೆ. ಈ ಕ್ಷಣ ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಾ.
ನೋಡ್ತಿರುವಂತಹ ಬೆಳವಣಿಗೆ ಮಗ ಹೇಗಿದ್ದಾನೆ ಯಾಕಂದ್ರೆ ಮನೆ ಅಂತೂ ಇಡೀ ಗಲಭೆಕೋರರು ಬೆಂಕಿ ಹಾಕಿ ಉಡಾಯಿಸಿ ಅಲ್ಲಿ ವಾಹನಗಳನ್ನೆಲ್ಲ ಬೆಂಕಿ ಹಚ್ಚಿ ಭಸ್ಮ ಮಾಡಿ ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚಿನ್ನ ಬೆಳ್ಳಿ ಆಭರಣ ನಗದು ಎಲ್ಲವನ್ನು ಕೂಡ ಫೈನಲಿ ಇದೀಗ ಮೂರ್ನಾಲ್ಕು ದಿನ ಆಯಿತು ನನ್ನ ಮಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ಹಾಗಾಗಿ ನೋಡ್ಕೊಂಡು ಹೋಗೋದಕ್ಕೆ ಬಂದೆ ಅಂತ ನವೀನ್ ಅವರ ತಂದೆ ಪವನ್ ಅವರು ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇದೆ ನ್ಯೂಸ್ ಮುಂದುವರಿತೆ ಒಂದು ಚಿಕ್ಕ ಬ್ರೇಕ್ ಕಾಯ್ತಾ ಇದೆ